ನನ್ನ ಹೆಸರು ಶಿಲ್ಪಾ ಅಂತ. ಗೊಂಬೆ ನೋಡಿ ಗಾದೆ ಹೇಳಿ ಅನ್ನೋ ಒಂದು ಬೊಂಬೆಯನ್ನ ಜೋಡಿಸಿದೀನಿ ನಾನು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ, ಹಾಗಾಗಿ ಒಂದು ನನ್ನ ಇದರಿಂದ ಬೊಂಬೆಯನ್ನ ಜೋಡಿಸಿದ್ದೀನಿ. ಮೊದಲನೇದು, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಸಂಕಟ ಬಂದಾಗ ವೆಂಕಟರಮಣ, ಕೋಣನ್ ಮುಂದೆ ಕಿನ್ನರಿ ಬಾರಿಸಿದಾಗೆ ಶಂಕದಿಂದ ಬಂದ್ರೆ ತೀರ್ಥ, ಕನ್ನಡಿ ಒಳಗಿನ ಗಂಟು, ರೋಗಿ ಬೈಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ, ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ, ಊರಲ್ಲಿ ಊರು ಹೋಗುವಂತ ಇದೆ, ಕಾಡ್ ಬಾ ಅಂತ ಇದೆ, ಊರಿಗ್ ಬಂದವಳು ನೀರಿಗ್ ಬರ್ದಿರಾ ಇರ್ತಾಳ, ಇತ್ತಲ ಗಿಡ ಮದ್ದಲ್ಲ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು, ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ. ಇದೆಲ್ಲ ನಮ್ಮ ದಿನನಿತ್ಯದ ಜೀವನದ ಅನುಭವದ ಮಾತುಗಳು. ಕುಂಬಾರಂಗ್ ವರ್ಷ ದೊಣ್ಣೆಗ್ ನಿಮಿಷ, ನೀನ್ ರಂಗೋಲಿ ಕೆಳಗ್ ನುಗ್ಗಿದ್ರೆ ನೀನು ಚಾಪೆ ಕೆಳಗ್ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗ್ ನುಗ್ತೀನಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಇದೆಲ್ಲ ನಮ್ಮ ಜೀವನದ ಅನುಭವದ ಮಾತುಗಳು. ಹಳೆ ಕಾಲದಲ್ಲಿ ಅವರ ಸಂದರ್ಭದ ತಕ್ಕಂತೆ ಅಜ್ಜಿ ತಾತ ಅವರು ಹೇಳ್ತಾ ಇರೋ ಗಾದೆ ಮಾತನ್ನ ನಾನು ಒಂದು ಸಣ್ಣ ಪ್ರಯತ್ನದಲ್ಲಿ ಜೋಡಣೆ ಮಾಡಿದ್ದೇನೆ. ನನ್ನ ಹೆಸರು ಶಿಲ್ಪಾ. ನನ್ನ ಹೆಸರು ಮಧುಸೂದನ್. ನಾನು ಒಂದು 15-20 ವರ್ಷದಿಂದ ಬೊಂಬೆಯನ್ನ ಮನೆಯಲ್ಲಿ ಇಡ್ತಾ ಇದ್ದೀನಿ. ಏನೋ ಒಂದು ಐಡಿಯಾ ಮಾಡಿ, ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರೋದು ಏನಾದ್ರು ಜಸ್ಟ್ ಫಾರ್ ಚೇಂಜ್ ಗೋಸ್ಕರ ಮೆಸೇಜ್, ಬಟ್ ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ತುಂಬಾ ಜನ ಎಂಜಾಯ್ ಮಾಡ್ತಾ ಇದಾರೆ, ಅವರ ಜೀವನದ ಹಳೆ ನೆನಪುಗಳನ್ನು ನೆನೆಸ್ಕೊಂತಾ ಇದಾರೆ. ಹಳೆ ಕಾಲದಲ್ಲಿ ಬೊಂಬೆ ಇಟ್ಟರೆ ಚಾಕ್ಲೇಟ್ ಕೊಡೋರು, ಕೊಬ್ಬರಿ ಮಿಠಾಯಿ ಕೊಡೋರು ಅಂತ ಎಲ್ಲ ಅವರವರ ಜೀವನದ ಹಳೆ ನೆನಪುಗಳನ್ನು ನೆನಪಿಸ್ತಾ ಇದಾರೆ. ಹಳೆ ಕಾಲದ ಒಂದು ಅವ್ರು ಬರೆದಿರೋ ಬುಕ್ಕು, ಕನ್ನಡ ಬುಕ್ಕು, ಅವ್ರ ಅಜ್ಜಿ ಹೇಳಿರೋ ಮಾತು, ಅದನ್ನೆಲ್ಲ ನೆನಪು ಮಾಡಿಕೊಂಡು ತುಂಬಾ ಸಂತೋಷದಿಂದ ಹೊರಹೋಗುತ್ತಿದ್ದಾರೆ. ಒಂದು ವಿಶೇಷವಾದ ಪ್ರಯತ್ನ ನಾವು ಯಾತಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಕನ್ನಡ ನಮ್ಮ ಆಡುಭಾಷೆ ಆಗಿದ್ರು ಕೂಡ ಎಲ್ಲೋ ಗೊತ್ತಿಲ್ಲದಿರೋ ನಮ್ಗೆ ಕಂಗ್ಲಿಷ್ ಅಂತ ಬಂದ್ಬಿಟ್ಟಿದೆ. ಕನ್ನಡ ಪ್ಲಸ್ ಇಂಗ್ಲಿಷ್ ಪ್ಲಸ್ ಬೇರೆ ಭಾಷೆಗಳಿಗೆ ಸೇರ್ಕೊಂಡ್ಬಿಡುತ್ತೆ, ದಿನನಿತ್ಯದ ಮಾತುಗಳಲ್ಲಿ ಈ ತರ ಬಂದ್ಬಿಡುತ್ತೆ. ಸೊ ಇದರಿಂದ ಆಚೆ ಬರೋದಕ್ಕೆ ನಮ್ಮ ಗಾದೆಗಳು ಏನು ಅಚ್ಚ ಕನ್ನಡದಲ್ಲಿದೆ, ಅದನ್ನ ಹೇಳಿದಾಗ ಒಂದು ಖುಷಿನೂ ಆಗುತ್ತೆ. ಎರಡನೇದ ಏನಪ್ಪ ಅಂದ್ರೆ, ಈ ಖುಷಿ ಅದನ್ನ ನಾವೇ ಅಯ್ಯೋ ಇದೆಲ್ಲ ನನ್ನ ಕೈಲೇ ಹೇಳಕ್ಕಾಗತ್ತೆ ಅನ್ನೋದು ಎಷ್ಟೋ ಜನ ಆಶ್ಚರ್ಯ ಪಡ್ತಾರೆ, ಹೇಳಿದ್ಮೇಲೆ ಖುಷಿ ಆಗ್ತಾರಲ್ಲ, ಆ ಖುಷಿ ತರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ರ ಮೂಲಕ ಮಾಡ್ತಾ ಇದೀವಿ. ಒಂದು ಎರಡನೇ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಕನ್ನಡ, ನಮ್ಮ ಭಾಷೆ ಕನ್ನಡ ಬಗ್ಗೆ ಮಾತಾಡಿದಾಗ ನನಗೂ ಅಷ್ಟೇ ಹೆಮ್ಮೆ ಆಗುತ್ತೆ. ಅದ್ರ ಬಗ್ಗೆ ನಾವು ಸ್ಪ್ರೆಡ್ ಮಾಡಿದಾಗ ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಅದು ಮಕ್ಳಿಗಾಗ್ಲಿ ನೆಕ್ಸ್ಟ್ ಜನರೇಷನ್ ಆಗ್ಲಿ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಕನ್ನಡ ಅನ್ನೋದು ಪದಗಳೇ ಮರ್ತೋಗ್ಬಿಡುತ್ತೆ ನಮ್ಗೆ. ಸೊ ಈಗ ಏನಾಗಿದೆ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಆ ವೈದ್ಯ ಅನ್ನೋದಕ್ಕೆ ಡಾಕ್ಟರ್ ಅಂತ ಹೇಳ್ತೀವಿ ನಾವು, ಡಾಕ್ಟರ್ ಹೇಳ್ತೀವಿ ಹೊರತು ವೈದ್ಯ ಅಂತ ಹೇಳೋದು ನಾವು ಬಹಳ ಕಡಿಮೆ, ಅಥವಾ ಪೇಷಂಟ್ ಅಂತ ಇವತ್ತು ರೋಗಿ ಅಂತ ಹೇಳೋದು ಸ್ವಲ್ಪ ಕಡಿಮೆ. ಸೊ ಆಕ್ಚುಲಿ ಕನ್ನಡ ಪದಗಳದು, ಬಟ್ ನಮ್ಮ ದಿನನಿತ್ಯದ ಭಾಷೆಗಳಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಪೇಷಂಟ್ ಬಂದ್ಬಿಡ್ತಾ ಇರ್ತು, ವೈದ್ಯ ರೋಗಿ ಅಂತ ಬರಲ್ಲ. ಸೊ ಈ ಗಾದೆಗಳು ಹೇಳಿದಾಗ, ಫಾರ್ ಎಕ್ಸಾಂಪಲ್ ಆ ವೈದ್ಯ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ ಅಂತ ಹೇಳಿದಾಗ ಅವಾಗ ಮಾತ್ರ ಅದು ಪದಗಳ ಜೋಡಣೆ ಒಳಗೆ ಬರುತ್ತೆ ಅಷ್ಟೇ ಹೊರತು, ದಿನನಿತ್ಯದಲ್ಲಿ ಇದು ಬರದಿರೋ ಕಾರಣದಿಂದ ಇದ್ರ ಮೂಲಕ ಆದ್ರೂ ಅಟ್ ಲೀಸ್ಟ್ ಒಂದು ನಮ್ಮ ಅಚ್ಚ ಕನ್ನಡ ಮತ್ತೆ ಸ್ವಚ್ಛ ಕನ್ನಡದ ಆ ಭಾಷೆ ಚೆನ್ನಾಗಿ ಹೃದಯದಿಂದ ಒಳಗಡೆಯಿಂದ ಬಂದಾಗ ನಮಗೂ ಖುಷಿ ಆಗುತ್ತೆ. ಸೊ ಅದನ್ನ ಚೆನ್ನಾಗಿ ಮಾಡೋದಕ್ಕೆ ಒಂದು ನಮ್ಮ ಪ್ರಯತ್ನ, ಪದಗಳೇ ಮರ್ತೋಗ್ಬಿಡುತ್ತೆ ನಮ್ಗೆ. ಸೊ ಈಗ ಏನಾಗಿ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಆ ವೈದ್ಯ ಅನ್ನೋದಕ್ಕೆ ಡಾಕ್ಟರ್ ಅಂತ ಹೇಳ್ತೀವಿ ನಾವು, ಡಾಕ್ಟರ್ ಹೇಳ್ತೀವಿ ಹೊರತು ವೈದ್ಯ ಅಂತ ಹೇಳೋದು ನಾವು ಬಹಳ ಕಡಿಮೆ, ಅಥವಾ ಪೇಷಂಟ್ ಅಂತ ಇವತ್ತು ರೋಗಿ ಅಂತ ಹೇಳೋದು ಸ್ವಲ್ಪ ಕಡಿಮೆ. ಸೊ ಆಕ್ಚುಲಿ ಕನ್ನಡ ಪದಗಳದು, ಬಟ್ ನಮ್ಮ ದಿನನಿತ್ಯದ ಭಾಷೆಗಳಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಪೇಷಂಟ್ ಬಂದ್ಬಿಡ್ತಾ ಇರ್ತು, ವೈದ್ಯ ಆರೋಗ್ಯ ಅಂತ ಬರಲ್ಲ. ಸೊ ಈ ಗಾದೆಗಳು ಹೇಳಿದಾಗ, ಫಾರ್ ಎಕ್ಸಾಂಪಲ್ ಆ ವೈದ್ಯ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ ಅಂತ ಹೇಳಿದಾಗ ಅವಾಗ ಮಾತ್ರ ಅದು ಪದಗಳ ಜೋಡಣೆ ಒಳಗೆ ಬರುತ್ತೆ ಅಷ್ಟೇ ಹೊರತು, ದಿನನಿತ್ಯದಲ್ಲಿ ಇದು ಬರದಿರೋ ಕಾರಣದಿಂದ ಇದ್ರ ಮೂಲಕ ಆದ್ರೂ ಅಟ್ ಲೀಸ್ಟ್ ಒಂದು ನಮ್ಮ ಅಚ್ಚ ಕನ್ನಡ ಮತ್ತೆ ಸ್ವಚ್ಛ ಕನ್ನಡದ ಆ ಭಾಷೆ ಚೆನ್ನಾಗಿ ಹೃದಯದಿಂದ ಒಳಗಡೆಯಿಂದ ಬಂದಾಗ ನಮಗೂ ಖುಷಿ ಆಗುತ್ತೆ. ಸೊ ಅದನ್ನ ಚೆನ್ನಾಗಿ ಮಾಡೋದಕ್ಕೊಂದು ನಮ್ಮ ಪ್ರಯತ್ನ. ಧನ್ಯವಾದಗಳು. ನೀವೇನ್ ನೋಡ್ತಾ ಇದ್ದೀರಾ, ನಮ್ಮ ದಶಾವತಾರಗಳು ವುಡನ್ ಸ್ಟ್ಯಾಂಡ್ ಮೇಲೆ ಬಂದಿದೆ, ಈ ಕಡೆ ಬಂದಿರುವಂತದ್ದು, ಮತ್ತೆ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದಾರೆ ಶಾಕುಂತಲೆ, ಬೊಂಬೆ ರೂಪದಲ್ಲಿರುವಂತ ಶಾಕುಂತಲೆ. ಆಮೇಲೆ ಆ ಕಡೆ ಹಾಗೆ ಹೋದ್ರೆ ಮೀರಾಬಾಯಿ ಇದೆ, ಮೀರಾಬಾಯಿ ತಂಬೂರಿ ಜೊತೆ ಇರೋದು ಮೀರಾಬಾಯಿ ಇದೆ, ವಿಶೇಷವಾಗಿದೆ. ಆಮೇಲೆ ಇದು ಸಪ್ತ ಮಾತೃಕೆಯರು ಅಂತ ಹೇಳ್ತಾರೆ, ಅದೂ ಇದೆ ಅಲ್ಲಿ. ಆಮೇಲೆ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣರು, ಆಮೇಲೆ ದಿವ್ಯತ್ತಯರು ಅಂತ ಹೇಳ್ತಾರೆ, ಅವ್ರಿಗೂ ಇದೆ. ಸೊ ಇದೆಲ್ಲಾನು ವಿಶೇಷವಾಗಿ, ಆಮೇಲೆ ನೀವು ಕೃಷ್ಣ ನೋಡ್ಬೋದು, ಅದು ಸ್ವಲ್ಪ ವಿಶೇಷವಾಗಿ ಬೆಣ್ಣೆ ತೆಗಿತಾರಂತದಿದೆ. ಸೊ ಇದೆಲ್ಲ ಹಳೆ ಕಾಲದ ಡಾಲ್ಸ್ನ ಪ್ರಿಸರ್ವ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಮುಂದೆ ಇರೋದು ನಾವು ಇಲ್ಲಿ ನೋಡ್ತಿದ್ದೀವಲ್ಲ, ಲೆಫ್ಟ್ ಆ್ಯಂಡ್ ರೈಟ್ ಅಲ್ಲಿ ಕೀಲು ಕುದುರೆ ಅಂತ ಹಳೆ ಕಾಲದಲ್ಲಿ ಬರ್ತದೆ, ಅದ್ರದ್ದು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ವಿಶೇಷವಾಗಿರೋ
ಐಡಲ್ಸ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಕಾರ್ಪೊರೇಟ್ ಗಿಫ್ಟಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ, ತುಂಬಾ ಜನ ಕೊಟ್ಟಿದೀವಿ ಕೂಡ. ಸೊ ಇದು ಯಾಕಂದ್ರೆ ನಮ್ಮ ಕಾರ್ ಅಲ್ಲಿ ಅಥವಾ ಆಫೀಸ್ ಅಲ್ಲಿ ಅಥವಾ ನಾವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಸಿಕ್ಕಿದಾಗ ಪಕ್ಕದಲ್ಲಿ ಇಟ್ಕೊಂಡಾಗ ಎಷ್ಟೋ ನೋಡಿದಾಗ ಎಷ್ಟೋ ಎನರ್ಜಿ ಬರುತ್ತೆ ನಮ್ಗೆ. ಅದಕ್ಕೆ ನೆನಪುಗಳ ಮೂಲಕ ಈಗ ದೊಡ್ಡದಾಗ ಫೋಟೋ ಹೇಳಕ್ ಆಗದೇ ಇದ್ರು ಚಿಕ್ಕದಾಗ ಇಟ್ಕೊಂಡು ಈಗ ಲಕ್ಷ್ಮಿ ನೋಡ್ಬೋದು, ಮತ್ತೆ ವೆಂಕಟೇಶ್ವರ ನೋಡ್ಬೋದು, ಮತ್ತೆ ಗಣೇಶ ನೋಡ್ಬೋದು, ಮತ್ತೆ ಸಣ್ಣದಾಗಿರುವಂತದ್ದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದ್ರು ಗಣೇಶ ವೆಂಕಟರಮಣ ಎಲ್ಲ ನೋಡ್ಬೋದು. ಸೊ ಇದರಿಂದ ಏನಾಗುತ್ತೆ, ಒಂದು ದೈವ ಎಲ್ಲ ಒಂದ್ ಕಡೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ಸಪೋರ್ಟ್ ಮಾಡೋದಕ್ಕೂ ಚಿಕ್ಕದಾಗಿದ್ರು ಚೊಕ್ಕದಾಗಿರ ಮೇಂಟೈನ್ ಮಾಡ್ಕೊಳ್ಳೋಂಥದ್ದಕ್ಕೆ ಒಂದು ತುಂಬಾ ಜನ ಇದನ್ನ ತಗೊಂಡಿದ್ದಾರೆ. ಜಾಸ್ತಿ ಇದನ್ನ ಕಾರ್ಸ್ ಮತ್ತೆ ಆಫೀಸ್ ಸ್ಪೇಸ್ ನಮ್ದು ಕ್ಯಾಬಿನ್ಸ್ ಇರ್ತಾರೆ, ಕ್ಯಾಬಿನ್ಸ್ ಒಳಗಡೆ ಇಟ್ಕೊಳ್ಳೋಂಥಕ್ಕೆ ತುಂಬಾ ಹೆಲ್ಪ್ ಆಗಿದೆ ಜನಗಳಿಗೆ. ಧನ್ಯವಾದಗಳು. ಸುಧಾ